ಎನ್ಎಫ್ಟಿ ಗಳು ಕೃತಕ ಬುದ್ಧಿಮತ್ತೆ ಮತ್ತು ಮೆಟಾವರ್ಸ್ನ ಯುಗದಲ್ಲಿ ಅಪರಾಧ ಮತ್ತು ಭದ್ರತೆ ಕುರಿತ ಜಿ20 ಸಮ್ಮೇಳನ ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ ಆರಂಭವಾಗಿದೆ. ದೇಶದ 7 ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳಿಂದ ಆಯ್ಕೆಯಾದ ಸೈಬರ್ ವಾಲಂಟಿಯರ್ ಸ್ಕ್ವಾಡ್ ಗಳಿಗೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹಸಿರು ನಿಶಾನೆ ತೋರಿದರು. ವಿಶೇಷವಾಗಿ ಗುರುತಿಸಲಾಗಿರುವ ಈ ಸ್ವಯಂ ಸೇವಕರು ಸಮಾಜದಲ್ಲಿ ಸೈಬರ್ ಜಾಗೃತಿ ಮೂಡಿಸಲಿದ್ದಾರೆ. ಹಾನಿಕಾರಕ ಅಂಶಗಳನ್ನು ಗುರುತಿಸಿ ವರದಿ ಮಾಡಲಿದ್ದಾರೆ. ಸಮಾಜವನ್ನು ಸೈಬರ್ ಅಪರಾಧದಿಂದ ಮುಕ್ತಗೊಳಿಸುವುದಕ್ಕಾಗಿ ತಾಂತ್ರಿಕ ಸಹಾಯ ಒದಗಿಸಲಿದ್ದಾರೆ. ಬಳಿಕ ಅಮಿತ್ ಶಾ ಸೈಬರ್ ಅಪರಾಧಗಳಿಂದ ಎಲ್ಲ ದೇಶಗಳು ರಕ್ಷಣೆ ಪಡೆಯಲು ಸಾಮೂಹಿಕ ಸಹಕಾರ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಮೆಟಾವರ್ಸ್ ಕೆ ಯುಗ್ ಮೇ ಕ್ರೈಮ್ ಆರ್ ಸೆಕ್ಯೂರಿಟಿ ಆರ್ಥಿಕ तथा सामाजिक नुकसान पहुंचाने के लिए टेक्नोलॉजी का इस्तेमाल कर रहे हैं. इसलिए यह सम्मेलन अधिक महत्वपूर्ण हो जाता है, क्योंकि यह डिजिटल दुनिया को सभी के लिए सुरक्षित बनाने के कोऑर्डिनेटेड एक्शन की दिशा में एक महत्वपूर्ण वैश्विक पहल हो सकता है. प्रधानमंत्री नरेंद्र मोदी जी का मानना है, साइबर सुरक्षा अब केवल डिजिटल दुनिया तक ही सीमित नहीं है, यह राष्ट्रीय सुरक्षा और वैश्विक सुरक्षा का मामला बन गया है. प्रधानमंत्री मोदी जी ने टेक्नोलॉजी के ह्यूमन एस्पेक्ट पर जोर दिया है. उन्होंने टेक्नोलॉजी के उपयोग में कंपेशन और सेंसिटिविटी सुनिश्चित करने के लिए इंटरनेट ऑफ थिंग्स को इमोशंस ऑफ थिंग के साथ जोड़कर आगे बढ़ाया है.